ಕೋಲಾರದಲ್ಲಿ ಕೆಲ ದಿನಗಳ ಹಿಂದಷ್ಟೇ ಕಾಂಗ್ರೆಸ್ ಮುಖಂಡನ ಹತ್ಯೆಯಾಗಿತ್ತು ಇದರ ಬೆನ್ನಲ್ಲೇ 17 ವರ್ಷದ ಬಾಲಕನ ಬರ್ಬರ ಹತ್ಯೆಯಾಗಿದೆ ಈ ಕುರಿತಂತೆ ಒಂದು ಬ್ರೇಕಿಂಗ್ ಲಭ್ಯವಾಗುತ್ತದೆ ರಾತ್ರಿ ಬಾಲಕನ ಬರ್ಬರ ಹತ್ಯೆ ಕೇಸ್ ಬಾಲಕನ ಬಟ್ಟೆ ಬಿಚ್ಚಿಸಿ ಹೊಡೆದು ಕಿರುಕುಳ ಕೊಟ್ಟಿರುವ ವಿಡಿಯೋ ವೈರಲ್ ಆಗಿದೆ ಇನ್ನು ಕಳೆದ 7 ತಿಂಗಳ ಹಿಂದೆ ನಡೆದಿದ್ದ ಘಟನೆಯ ವಿಡಿಯೋ ಈಗ ವೈರಲ್ ಆಗಿ ಸತ್ತು ಮಾಡ್ತಾ ಇದೆ ಕೊಲೆಯಾದ ಕಾರ್ತಿಕ್ ಸಿಂಗ್ ಗೆ ಕಿರುಕುಳ ನೀಡಿದ ದಿಲೀಪ್ ಗ್ಯಾಂಗ್ ಬರ್ತ್ಡೇ ಕಾರ್ಯಕ್ರಮಕ್ಕೆ ಹೋಗಿಲ್ಲದ ಕಾರಣಕ್ಕೆ ಬಟ್ಟೆಯನ್ನ ಬಿಚ್ಚಿಸಿ ಹೊಡೆದಿದ್ರು ದಿಲೀಪ್ ಗೆ ಇನ್ನು ವಿಡಿಯೋ ವೈರಲ್ ನಂತರ ಹೆಚ್ಚಿತ ಪೊಲೀಸರಿಂದ ದಿಲೀಪ್ ಗಾಗಿ ಶೋಧ ಕಾರ್ಯ ನಡೆಸುತ್ತಿದ್ದಾರೆ ಇನ್ನು ಹಳೆ ದ್ವೇಷ ಬಳಸಿಕೊಂಡಿದ್ದ ದಿಲೀಪ್ ಗ್ಯಾಂಗ್ ನಿಂದ ಕೊಲೆ ಮಾಡಿರುವ ಶಂಕೆ ಕೂಡ ವ್ಯಕ್ತವಾಗಿದೆ ಇನ್ನು ನಿನ್ನೆ ಮನೆಯಲ್ಲಿದ್ದ ಕಾರ್ತಿಕ್ ನನ್ನ ಕರೆಸಿಕೊಂಡು ಬಟ್ಟೆಯನ್ನ ಬಿಚ್ಚಿಸಿ ಚಿತ್ರಹಿಂಸೆ ನೀಡಿ ಕೊಲೆ ಮಾಡಲಾಗಿದೆ ಅಂತ ಆರೋಪ ವ್ಯಕ್ತವಾಗಿದೆ ಇನ್ನು ತಲೆ ಮರೆಸಿಕೊಂಡಿರುವ ದಿಲೀಪ್ ಆಲಿಯಾ ಶೈನ್ ಗಾಗಿ ಪೊಲೀಸರ ಹುಡುಕಾಟ ನಡೆಯತಾ ಇದೆ ದಿಲೀಪ್ ಜೊತೆಗೆ ಆರು ಜನ ಹುಡುಗರು ಇರುವ ಶಂಕೆ ಕೂಡ ವ್ಯಕ್ತವಾಗಿದೆ ಇನ್ನು ಪೊಲೀಸ್ ಸಿಬ್ಬಂದಿ ಮುರುಗನ್ ಎಂಬುವರ ಪುತ್ರ ಈ ದಿಲೀಪ್ ಆಗಿದ್ದು ಇವನ ವಿರುದ್ಧ ಆಕ್ರೋಶವನಗೊಂಡಿದ್ದಾರೆ ಪೋಷಕರು ಇನ್ನು ಕೋಲಾರದಲ್ಲಿ ನಿನ್ನೆ ರಾತ್ರಿ ಬಾಲಕನ ಬರ್ಬರ ಹತ್ಯೆ ಕೇಸ್ ಆಗಿತ್ತು ಈ ಕುರಿತಂತೆ ಕೆಲವೊಂದು ಮಾಹಿತಿಗಳು ಲಭ್ಯವಾಗಿದೆ ಈ ಕಳೆದ 7 ತಿಂಗಳ ಹಿಂದೆ ಒಂದು ಕಳೆದ 7 ತಿಂಗಳ ಹಿಂದೆ ನಡೆದಿದ್ದ ಘಟನೆಯ ಕುರಿತಾಗಿ ಒಂದು ವಿಡಿಯೋ ಈಗ ವೈರಲ್ ಆಗಿದೆ ಇನ್ನು ಕೊಲೆಯಾದ ಕಾರ್ತಿಕ್ ಸಿಂಗ್ ಗೆ ಕಿರುಕುಳ ನೀಡಿದ ದಿಲೀಪ್ ಗ್ಯಾಂಗ್ ಅವರ ವಿಡಿಯೋ ಈಗ ವೈರಲ್ ಆಗಿದೆ ಇನ್ನು ಬರ್ತ್ಡೇ ಕಾರ್ಯಕ್ರಮಕ್ಕೆ ಹೋಗಿಲ್ಲ ಅನ್ನೋ ಒಂದು ಕ್ಷುಲ್ಲಕ ಕಾರಣಕ್ಕೆ ಬಟ್ಟೆಯನ್ನ ಬಿಚ್ಚಿಸಿ ಹೊಡೆದಿತ್ತು ದಿಲೀಪ್ ಗ್ಯಾಂಗ್ ಇನ್ನು ವಿಡಿಯೋ ವೈರಲ್ ಆದ ನಂತರ ಎಚ್ಚೆತ್ತುಕೊಂಡಿರುವ ಪೊಲೀಸ್ ಇಲಾಖೆ ಈಗ ದಿಲೀಪ್ ಗಾಗಿ ಶೋಧ ಕಾರ್ಯವನ್ನ ನಡೆಸುತ್ತಿದ್ದಾರೆ ಹಳೆ ದ್ವೇಷವನ್ನ ಬೆಳೆಸಿಕೊಂಡಿದ್ದ ದಿಲೀಪ್ ಗ್ಯಾಂಗ್ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ ಇನ್ನು ನಿನ್ನೆ ರಾತ್ರಿ ಬಾಲಕನ ಬರ್ಬರ ಹತ್ಯೆ ಆಗಿತ್ತು ಈ ಕುರಿತಂತೆ ಪೋಷಕರ ಆಕ್ರಂದನ ಮುಗಿಲು ಕೂಡ ಮುಟ್ಟಿತು ಕೇವಲ ಈತ 17 ವರ್ಷದ ಬಾಲಕ ಇತನನ್ನ ಬರ್ಬರ ಹತ್ಯೆ ಮಾಡಿ ಪರಾರಿ ಆಗಿದ್ರು ಆರೋಪಿಗಳು ಈ ಕುರಿತಂತೆ ಕೆಲವೊಂದು ಮಾಹಿತಿಗಳು ಲಭ್ಯವಾಗಿದ್ದು ಈತನನ್ನ ಕೊಲೆ ಮಾಡಿರುವುದು ದಿಲೀಪ್ ಹಾಗೂ ಇತನ ಗ್ಯಾಂಗ್ ಅನ್ನೋಂತ ಶಂಕೆ ಕೂಡ ವ್ಯಕ್ತವಾಗಿದೆ ಇದರ ಕುರಿತಂತೆ ಕಾರ್ಯಾಚರಣೆಯನ್ನ ನಡೆಸಿರುವಂತ ಪೊಲೀಸ್ ಇಲಾಖೆ ದಿಲೀಪ್ ಹಾಗೂ ಇತನ ಗ್ಯಾಂಗ್ ಗೆ ಶೋಧ ಕಾರ್ಯವನ್ನ ನಡೆಸುತ್ತಿದ್ದಾರೆ ಇನ್ನು ನೆನ್ನೆ ಮನೆಯಲ್ಲಿ ಇದ್ದಂತ ಕಾರ್ತಿಕ್ ನನ್ನ ಕರೆಸಿಕೊಂಡು ಬಟ್ಟೆ ಬಿಚ್ಚಿಸಿ ಚಿತ್ರಹಿಂಸೆಯನ್ನ ನೀಡಿ ಕೊಲೆ ಮಾಡಿದ್ದಾರೆ ಅಂತ ಆರೋಪ ಕೂಡ ಕೇಳಿ ಬರ್ತಾ ಇದೆ 17 ವರ್ಷದ ಬಾಲಕ ಇತನ ಜೊತೆಲಿದ್ದವರು ಕೂಡ ಎಲ್ಲಾ ಕೂಡ ಫ್ರೆಂಡ್ಸ್ ಆದ್ರೆ ಒಂದು ಬರ್ತ್ಡೇ ಪಾರ್ಟಿಗೆ ಹೋಗಿಲ್ಲ ಅನ್ನೋ ಕಾರಣಕ್ಕೆ 7 ತಿಂಗಳ ಹಿಂದೆ ಕೂಡ ಈ ವಿಷಯವಾಗಿ ಸಣ್ಣಪುಟ್ಟ ಜಗಳ ಆಗಿತ್ತು ಆ ಜಗಳದಲ್ಲಿ ಅವನಿಗೆ ಒಂದು ಬಟ್ಟೆಯನ್ನ ಬಿಚ್ಚಿಸಿ ಒಂದು ಕಿರುಕುಳ ನೀಡಿ ಒಂದು ವಿಡಿಯೋವನ್ನ ಮಾಡಿದ್ರು ಆ ವಿಡಿಯೋ ಇವಾಗ ಬಾಲಕನ ಹತ್ಯೆಯಾದ ನಂತರ ಸಾಕಷ್ಟು ವೈರಲ್ ಆಗ್ತಾ ಇದೆ ಸಾಕಷ್ಟು ಸದ್ದು ಮಾಡ್ತಾ ಇದೆ ಇನ್ನು ದಿಲೀಪ್ ಜೊತೆಗೆ ಆರು ಜನ ಹುಡುಗರು ಇದ್ದಾರೆ ಅನ್ನುವಂತಹ ಶಂಕೆ ಕೂಡ ವ್ಯಕ್ತವಾಗಿದೆ ದಿಲೀಪ್ ಏನೋ ಆತ ಸರ್ಕಾರಿ ಅಧಿಕಾರಿಯ ಪುತ್ರ ಸರ್ ಪೊಲೀಸ್ ಸಿಬ್ಬಂದಿ ಮುರುಗನ್ ಎಂಬುವರ ಪುತ್ರ ದಿಲೀಪ್ ಆಗಿದ್ದಾನೆ ಈತನ ಕುರಿತು ಒಂದು ಆರೋಪವನ್ನ ಮಾಡಿದ್ದಾರೆ ಪೋಷಕರು ಈತ ಹಾಗೂ ಇತನ ಗ್ಯಾಂಗ್ ಗೆ ಒಂದು ನನ್ನ ಮಗನ ಸಾವಿಗೆ ಕಾರಣ ಇರಬಹುದು ಅಂತ ಒಂದು ಶಂಕೆಯನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಬಾಲಕನ ಬರ್ಬರ ಹತ್ಯೆ ಪ್ರಕರಣ ಕ್ಕೆ ಸಂಬಂಧಿಸಿದಂತೆ ಸತ್ಯಾಸತ್ಯತೆ ಏನು ಇದಕ್ಕೆಲ್ಲ ನಿಜವಾದ ಕಾರಣವೇನು ಹಾಗಾದ್ರೆ ಸಾವನ್ನಪ್ಪಿರುವ ಬಾಲಕನ ತಪ್ಪೇನಾದರೂ ಇತ್ತ ಅಥವಾ ದಿಲೀಪ್ ಅನ್ನುವರ ಮೇಲೆ ಒಂದು ಏನು ಶಂಕೆ ವ್ಯಕ್ತವಾಗ್ತಾ ಇದೆ ಅವರೇ ನಿಜವಾದ ಆರೋಪಿಗಳ ಅನ್ನೋದು ಒಂದು ಪೊಲೀಸ್ ಅವರ ಕಾರ್ಯಾಚರಣೆಯಿಂದ ಕೇಳಿ ಬರಬೇಕಾಗಿದೆ
ಬಾಯಿ ಬಿಟ್ಬಿಡಿ ಏನಾಯ್ತು ಅಂತ ನಿಜ ಹೇಳ್ಬಿಡಿ ಅವಾಗ ಅವಾಗ ಏನಕ್ಕೆ ಇಲ್ಲ ಅಂತ ಹೇಳಿ ಏ ಇರು ಶಕ್ತಿ ತೆಗಿ ತೆಗಿ